ಗುಡುಗು ಸಿಡಿಲಿನ ರುದ್ರ ನರ್ತನ ಭಯ ಬಿಳಿಸುವಂತಿತ್ತು. ಸಿಡಿಲು ರಣಘೋರವಾಗಿ ಬಸ್ ಮೇಲೆ ಬರುತ್ತಿತ್ತು. ಇನ್ನೇನು ಬಸ್ ಮೇಲೆಯೇ ಬೀಳುತ್ತದೆ ಅನಿಸುವಷ್ಟು ಹತ್ತಿರ ಬಂದು ಹಿಂದೆ ಹೋಗುತ್ತಿತ್ತು. ಹೀಗೆ ಹಲವು ಬಾರಿಯಾಯಿತು. ಎಲ್ಲರ ಎದೆ ಬಡಿತ ಹೆಚ್ಚಾಗಿತ್ತು. ಉಸಿರು ಬಿಗಿ ಹಿಡಿದು ಕೂತಿದ್ದರು. ಅದೇನನ್ನಿಸಿತೋ ಏನೋ, ಬಸ್ ಚಾಲಕ ಕೊನೆಗೂ ಬಸ್ ಅನ್ನು ನಿಲ್ಲಿಸಿಬಿಟ್ಟ. ಅದು ಕೂಡ ಒಂದು ಮರದಿಂದ 50 ಹೆಜ್ಜೆ ದೂರ. ಎಲ್ಲ ಪ್ರಯಾಣಿಕರಿಗೆ ಆ ಚಾಲಕ ಹೇಳಿದ, ನೋಡಿ, ಈ ಬಸ್ಸಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವರ ಸಾವು ಇವತ್ತೇ ಬರೆದಿದೆ. ಅದಕ್ಕೆ ಆಗಿಂದ ಸಿಡಿಲು ತುಂಬಾ ಹತ್ತಿರ ಬಂದು ಹೋಗುತ್ತಿದೆ. ಅವರಿಗಾಗಿ ನಾವೆಲ್ಲ ನಮ್ಮ ಪ್ರಾಣ ಕಳೆದುಕೊಳ್ಳಬಹುದು. ಅದಕ್ಕೆ ಎಲ್ಲರೂ ಒಬ್ಬೊಬ್ಬರಾಗಿ ಆ ಮರದ ಹತ್ತಿರ ಹೋಗಿ ಮರ ಮುಟ್ಟಿ ಬರಬೇಕು. ಯಾರ ಋಣ ಇಲ್ವೋ, ಅದೃಷ್ಟ ಇಲ್ವೋ, ಅವರ ಮೇಲೆ ಸಿಡಿಲು ಬಿದ್ದು ಸಾಯಬಹುದು. ಬೇರೆಯವರ ಪ್ರಾಣಾದರೂ ಉಳಿಯುತ್ತೆ. ಎಲ್ಲರೂ ಒಪ್ಪಿಕೊಂಡ್ರು. ಆದರೆ ಮೊದಲು ಹೋಗಲು ಯಾರೂ ಒಪ್ಪಲಿಲ್ಲ. ಕೊನೆಗೆ ಆ ಚಾಲಕ ತಾನೇ ಮೊದಲು ಹೋದ. ಹೆದರುತ್ತಾ ಹೋದ. ತುಂಬಾ ಗಾಬರಿಯಿಂದ ಮರ ಮುಟ್ಟಿ ಓಡಿ ಬಂದು ಬಸ್ನಲ್ಲಿ ಕುಳಿತುಕೊಂಡ. ಆಮೇಲೆ ಕಂಡಕ್ಟರ್. ಹೀಗೆ ಒಬ್ಬೊಬ್ಬರಾಗಿ ಹೆದರುತ್ತಾ ಹೋಗಿ ಮರ ಮುಟ್ಟಿ ಹಿಂದೆ ಬರುತ್ತಿದ್ದರು. ಕೊನೆಗೆ ಒಬ್ಬ ವ್ಯಕ್ತಿ ಉಳಿದ. ಈಗ ಅವನ ಸರದಿ. ಎಲ್ಲರೂ ಅವನನ್ನು ಅಪರಾಧಿಯ ಹಾಗೆ ನೋಡುತ್ತಿದ್ದರು. ಕೆಲವರು ನಕ್ತಿದ್ರು. ಇನ್ನು ಕೆಲವರು, ಹೋಗಯ್ಯ, ನೀನು ಸಾಯೋದಲ್ಲದೆ ನಮ್ಮನ್ನೆಲ್ಲ ಸಾಯಿಸ್ತಿದ್ದೆ ಎಂದು ರೇಗಿಸಿದರು. ಅವನ ಮನಸ್ಸಲ್ಲಿ ಬೇರೆಯದ್ದೇ ಓಡುತ್ತಿದೆ. ಇಂದು ನನ್ನ ಕೊನೆಯ ದಿನ, ಇಂದು ನನ್ನ ಸಾವು ನಿಶ್ಚಯವಾಗಿದೆ ಅಂತ ತುಂಬಾ ಹೆದರುತ್ತಾ ಗಾಬರಿಯಿಂದ ಬಸ್ನಿಂದ ಕೆಳಗಿಳಿದ. ಭಾರ ಮನಸ್ಸಿನಿಂದ ಮರದ ಬಳಿ ಹೋದ. ನಿರಾಶೆಯಿಂದ ಮರ ಮುಟ್ಟಿದ. ದೊಡ್ಡ ಶಬ್ದದೊಂದಿಗೆ ಸಿಡಿಲು ಬಡಿತು. ನೇರವಾಗಿ ಬಸ್ ಮೇಲೆ ಬಿತ್ತು. ಬಸ್ ಒಂದೇ ಬಾರಿಗೆ ಉರಿದು ಹೋಯಿತು. ಎಲ್ಲಾ ಪ್ರಯಾಣಿಕರು ಸಾವನ್ನಪ್ಪಿದರು. ಅಲ್ಲಿ ಉಳಿದಿದ್ದು ಆ ವ್ಯಕ್ತಿ ಮಾತ್ರ. ಪ್ರೀತಿಯ ಬಂಧುಗಳೇ, ಆ ಉಳಿದ ಪ್ರಯಾಣಿಕರಿಗೆ ತಿಳಿದಿರಲಿಲ್ಲ, ಅಸಲಿಗೆ ಅವರನ್ನು ಕಾಪಾಡುತ್ತಿದ್ದು ಆ ವ್ಯಕ್ತಿ, ಅವನ ಅದೃಷ್ಟ. ಜೀವನದಲ್ಲಿ ಕೂಡ ನಾವೆಲ್ಲ ಸಂಘಜೀವಿಗಳು. ನಮ್ಮ ಯಶಸ್ಸಿಗೆ ನಮ್ಮ ಸುತ್ತಲಿನವರೆಲ್ಲ ಕಾರಣರಾಗಿರುತ್ತಾರೆ. ನಮ್ಮ ಪರಿಸರ ಕಾರಣವಾಗಿರುತ್ತದೆ. ಅದನ್ನು ಮರೆತು ಎಲ್ಲ ನನ್ನಿಂದಲೇ ಆಗಿದೆ ಎಂಬ ಅಹಂಕಾರ ಸಲ್ಲದು. ಜೀವನದಲ್ಲಿ ಕೃತಜ್ಞರಾಗಿರಬೇಕು. ಎಲ್ಲವೂ ಅವನಿಂದ, ಆ ಪರಮಾತ್ಮನಿಂದ ಎಂಬ ಜಾಗೃತಿ ಇರಬೇಕು. ಹಾಗೆ ಸಾವಿಗೆ ಹೆದರುವುದೇಕೆ? ಆ ಪರಶಿವ ನಮಗೆಲ್ಲ ಬುತ್ತಿ ಕೊಟ್ಟು ಕಳುಹಿಸಿದ್ದಾನೆ. ಅದು ಇರುವವರೆಗೂ ನಮಗೇನು ಆಗದು. ಅದು ಮುಗಿದ ಮೇಲೆ ನಮ್ಮನ್ನು ಯಾರೂ ತಡೆಯಲಾಗದು. ಕಥೆಯ ಮಾತು ನಿಮಗೆ ತಲುಪಿದೆ. ಅನಿಸಿಕೆಯನ್ನು ಕಮೆಂಟ್ಸ್ನಲ್ಲಿ ಬರೆಯಿರಿ. ಇಷ್ಟಾಗಿದ್ರೆ